ನಮಸ್ಕಾರ ಎಲ್ಲರಿಗೂ, ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸಿಕ್ತು ಕನ್ಫರ್ಮೇಶನ್, ಲೆಜೆಂಡ್ಸ್ ಫೋಕಸ್ ಆನ್ ಜಾಕೆಟ್. ಜಗ್ಗಿ ಜಗ್ಗಿ ಜಾಕೆಟ್ ಮೇಲೆ ಎಲ್ಲರದು ಫೋಕಸ್ ಬಿದ್ದಿದೆ. ರೀಸೆಂಟ್ ಆಗಿ ಒಂದು ಪ್ರೋಮೋ ರಿಲೀಸ್ ಆಯಿತು, ಲೇಟೆಸ್ಟ್ ಆಗಿ ನೋಡಿದ್ರಾ ಅಂತ ಅನ್ಕೊಂಡಿದ್ದೀನಿ. ಜಗ್ಗಿಯವರು ಒಂದು ಸೋಫಾ ಮೇಲೆ ಕೂತ್ಕೊಂಡು ಅಲ್ಲಿ ಕಡೆ ಐಶ್ವರ್ಯ ಮತ್ತು ಧರ್ಮ ಅವರೆಲ್ಲ ಕೂತಿರ್ತಾರೆ, ಅವ್ರ ಜೊತೆಗೆ ಏನೋ ಫಿಲಮ್ ಮಾಡೋಣ ಅನ್ನೋ ಥರ ಡಿಸ್ಕಷನ್ ಏನೋ ಮಾಡ್ತಾ ಇರ್ತಾರೆ. ಸೊ ಒಂಥರ ಕಾಮಿಡಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಫನಿಯಾಗೆ. ಸೊ ಅದಾದ್ಮೇಲೆ ಆಗಿದೆ ಅಂತ ಕಾಣಿಸ್ತದೆ ಜಗಳ, ಅದಾದ್ಮೇಲೆ ಒಂದು ಜಗಳ ಆಗಿದೆ, ಅದಾದ್ಮೇಲೆ ಈ ಜಗಳ ಬಂದಿದ್ದಾರೆ. ಸೊ ಲೆಜೆಂಡ್ಸ್ ಫೋಕಸ್ ಆನ್ ಜಾಕೆಟ್ ಅಂತ ಏನು ಕೇಳಿದ್ದೀನಿ ಅಂತಂದರೆ, ಒಂದು ಇಮೇಜು ಅವ್ರದ್ದು ವೈರಲ್ ಆಗಿದೆ, ಗೊತ್ತಿರೋ ಹಾಗೇ ನಿಮಗೆ. ಅವ್ರು ಈಚೆಗಡೆ ಬಂದಿದ್ದಾರೆ ಅಂತ ಒಂದು ಇಮೇಜ್ ವೈರಲ್ ಆಗಿದೆ. ಅವ್ರ ಫ್ಯಾನ್ ಯಾರೋ ತೆಗೆದುಬಿಟ್ಟು ಹಾಕ್ಕೊಂಡಿದ್ದಾರೆ ಇವತ್ತು ಬೆಳಿಗ್ಗೆ ಅವ್ರು ಈಚೆಗಡೆ ಬಂದಾಗ ಫೋಟೋ ತೆಗೆದುಬಿಟ್ಟು ಹಾಕ್ಕೊಂಡಿರುವಂಥದ್ದು. ಅದೇ ಸೇಮ್ ಜಾಕೆಟು, ಇವ್ರು ಇರುವಂಥದ್ದು ಪ್ರೋಮಲ್ಲಿ ಇರುವಂಥದ್ದು ಕೂಡ ಸೇಮ್ ಜಾಕೆಟ್ ಆ್ಯಂಡ್ ಪ್ಯಾಂಟಲ್ಲಿ ಇದ್ದಾರೆ. ಸೊ ಆದ್ದರಿಂದ ಆ ಕನ್ಫರ್ಮೇಷನ್ ಸಿಕ್ಕಿದೆ, ಅವ್ರು ಈಚೆಗಡೆ ಬಂದಿರೋದಂತೂ ಪಕ್ಕ ಖಚಿತ ಅನ್ನೋ ಥರನೇ ಆಯಿತು. ಬಟ್ ಇವತ್ತಿನ ಎಪಿಸೋಡಲ್ಲಿ ಮಗ ಏನು ಇರೋದಿಲ್ಲ ಆಯಿತಾ. ಅಂದರೆ ಏನು ಇರೋದಿಲ್ಲ ಅಂತಂದರೆ, ಅವ್ರು ಈಚೆಗಡೆ ಬರ್ತಾರಲ್ಲ, ಜಗಳ ಆಗಿದ್ದಾಗಲಿ ಏನು ಇರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಜಗಳ ಆಗಿದ್ದಲ್ಲ ತೋರಿಸ್ಬಿಡ್ತಾರೆ, ನಾಳೆ ಎಪಿಸೋಡ್ಗೆ ಏನಿರುತ್ತೆ ಅಲ್ವಾ. ಒಂದಿನ ಡಿಲೇ ಅಂತೂ ಖಂಡಿತ ಇದ್ದಿರುತ್ತೆ. ಇವತ್ತು ಬೆಳಿಗ್ಗೆ ಅವ್ರು ಈಚೆ ಕಡೆ ಬಂದಿರೋದು ಅಂದರೆ ನಾಳೆ ಇದು ಬ್ರಾಡ್ಕಾಸ್ಟ್ ಆಗುತ್ತೆ, ನಾಳೆ ಬೆಳಿಗ್ಗೆ ಪ್ರೋಮೋದಲ್ಲಿ ನಿಮಗೆ ಸಿಗುತ್ತೆ. ಏನೇನಾಗಿದೆ, ಏನು ದೊಡ್ಡ ಗಲಾಟೆ ಆಗಿದೆ, ಅದಾಗಿದೆ, ಅವಾಂತರ ಏನೇನಾಗಿದೆ ಅಂದರೆ ನಾಳೆ ಬೆಳಿಗ್ಗೆ ಪ್ರೋಮೋಲ್ಲಿ ಸಿಗುತ್ತೆ. ಇವತ್ತು ಪ್ರೋಮೋನು ಹಾಕಲ್ಲ, ಅವ್ರು ಏನೂ ಹಾಕೋದಿಲ್ಲ. ಸೊ ನೋಡೋಣ, ನಾಳೆ ಬೆಳಿಗ್ಗೆವರೆಗೂ ವೆಯ್ಟ್ ಮಾಡೋಣ ಅಷ್ಟೇ. ಇವತ್ತು ಆ್ಯಕ್ಚುಲಿ ಅದೇ ನಾನು ಆ್ಯಕ್ಚುಲಿ ನಿನ್ನೆ ಎಪಿಸೋಡೇ ನೋಡಿರಲಿಲ್ಲ ಮಗ. ಏನು ಮಾಡಿರೋದು ನಮ್ಮ ಜಗ್ಗಿನೇ ಒಂಥರ ರಿಟ್ಟುಗರು ಬಿಗ್ ಬಾಸ್ಗೆ ಹಾಕೊಂಡು ಯಾವಾಗಲೂ ಬೈತಿರ್ತಾರೆ ಬಿಗ್ ಬಾಸಿಗೆ. ನೆನ್ನೆ ಅಂತೂ ಒಂಥರ ಸಿಕ್ಕಾಪಟ್ಟೆ ವಲ್ಗರ್ ವರ್ಡ್ಸ್ನೆಲ್ಲ ಯೂಸ್ ಮಾಡ್ಬಿಟ್ಟು ಬೈತಿದ್ರು, ಅದು ಬೀಪ್ ಆಗ್ತಾಯಿದ್ರು ಮೊದಲು, ನಿಮಗೆ ಗೊತ್ತಿರೋ ಹಾಗೇನೆ. ಈ ಕಡೆಯಿಂದ ಇನ್ನೂ ಒಂದು ಕಡೆಯಿಂದ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಬಿಟ್ಟು ಮಾತಾಡಿ ಅಂತ. ನೆನ್ನೆ ಎಪಿಸೋಡ್ ನೋಡಿರಲಿಲ್ಲ ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ, ಚೈತ್ರ ಅವ್ರದ್ದು ಮತ್ತು ಜಗ್ಗಿ ಅವ್ರದ್ದು ಒಂದು ಸ್ಟೇರಿಂಗ್ ಲುಕ್ಕು, ಅದು ಒಂಥರ ಆಲ್ಮೋಸ್ಟ್ 1 ನಿಮಿಷದ ಲುಕ್ ಅದು, ಅದೊಂಥರ ನೋಡೋದಕ್ಕೆ ಒಳ್ಳೆ ಮಜವಾಗಿತ್ತು ಅವರು. ಆಮೇಲೆ ಮಂಜಣ್ಣ ಅವ್ರದ್ದು ಮತ್ತು ಇವ್ರದ್ದೊಂದು ಲುಕ್ಕು, ಇವ್ರಿ ಒಂಥರ ಡಿಸ್ಪ್ಯೂಟ್ಗಳು, ಒಟ್ಟಿನಲ್ಲಿ ಎಲ್ಲರೂ ಕಾಲು ಕರ್ಕೊಂಡು ಇವ್ರನ್ನ ಜಗಳಕ್ಕೆ ಎಳಿತಿದ್ರೆ ಅನ್ನೋದಕ್ಕಿಂತ ಇವರು ಕೂಡ ಅದೇ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೆಣ್ಣಿಂದ ಆಯಿತು ಅಂದರೆ ಅದು ಜಗಳ ಆಗೋದಿಲ್ಲ, ಎರಡೆಣ್ಣಿಂದ ಆಯಿತು ಅಂದರೆ ಅದು ಮಾತ್ರ ಅವಾಗಲೇ ಜಗಳ ಆಗೋದು, ಅವಾಗಲೇ ಸೀನ್ ಆಗೋದು. ಸೊ ಒಬ್ಬರು ಪ್ರೊವೋಕ್ ಮಾಡೋರಿದ್ದಾರೆ ಅಂತಂದರೆ ಅವಾಗಲೇ ಜಗಳ ಆಗೋದು. ಸೊ ನನ್ನ ಪ್ರಕಾರ ಜಗ್ಗಿಯವ್ರು ಪ್ರೊವೋಕ್ ಮಾಡ್ತಾರೆ, ಬಟ್ ಅದೇ ಅವ್ರಿಗೆ ಎರಡು ಮೂರು ವಾರಗಳಿಂದ ಆಲ್ಮೋಸ್ಟು ಅನುಭವಿಸ್ಕೊಂಡು ಬಂದಿದ್ದಾರಲ್ಲ. ಸೊ ಎಲ್ಲರಿಗೂ ಅದು ಫ್ರಸ್ಟ್ರೇಷನ್ ಇತ್ತು ಅಂತ ಕಾಣಿಸುತ್ತೆ. ಯಾರೂ ಕೂಡ ಆಲ್ಮೋಸ್ಟು ಮುಖ ಕೊಟ್ಟಂತೂ ಜಗ್ಗಿ ಜೊತೆಗಂತೂ ಮಾತಾಡ್ತಾ ಇಲ್ಲ. ಜಗ್ಗು ದಾದಾ ಈಚೆಗಡೆ ಬಂದಿರೋದಂತೂ ಈ ಜಾಕೆಟ್ ಮ್ಯಾಚ್ ಆಗಿರೋದ್ರಿಂದ ಕನ್ಫರ್ಮೇಷನು ನಮಗೆ ಸಿಕ್ಕಿದೆ, ಒಂದು ಕ್ಲಾರಿಟಿ ಸಿಕ್ಕಿದೆ. ಬಟ್ ರಂಜಿತ್ ಅವರ ವಿಚಾರ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನಮಗೆ, ಇಬ್ಬರು ಈಚೆಗಡೆ ಬಂದಿರೋಂಥ ಅಪ್ಡೇಟ್ ಇತ್ತು. ಬಟ್ ರಂಜಿತ್ ರಿಲೇಟೆಡ್ ಯಾವುದೇ ಅಪ್ಡೇಟು ಇಲ್ಲ. ನೋಡೋಣ ನಾಳೆ ಬೆಳಿಗ್ಗೆ ಪ್ರೋಮೋದಲ್ಲಿ ಏನಿರುತ್ತೆ ಅಂತ. ಆ್ಯಂಡ್ ಇವತ್ತು ಸ್ವಲ್ಪ ಲೈಟಾಗಿ ಜಲ ಕೊಟ್ಟರು ಕೊಡ್ತಾರೆ ನಾವು ಗೊತ್ತಿಲ್ಲ, ಅದೇ ಮುಂದಿನ ಸಂಚಿಕೆಯಲ್ಲಿ ಅಂತ ತೋರಿಸ್ತಾರಲ್ಲ ಲಾಸ್ಟಲ್ಲಿ. ಸೊ ಅವಾಗ ಗೊತ್ತಾಗುತ್ತೆ ನಮ್ಗೆ, 11 ಗಂಟೆಗೆ ಇವತ್ತೇ ಗೊತ್ತಾಗುತ್ತೆ. ನಾಳೆವರೆಗೂ ಏನು ವೆಯ್ಟ್ ಮಾಡಬೇಕಾಗಿಲ್ಲ ಅಂತ ಅನ್ಕೊಂತೀನಿ. ಲಾಯರ್ ಜಗ್ಗಿಯವರು ಈಚೆ ಕಡೆ ಬರೋದಕ್ಕೆ ಏನಿರ್ತದೆ ರೀಸನು, ಅವ್ರು ಹೇಳ್ತಾರಲ್ಲ ಯಾವಾಗ ನಂಗೆ ಟ್ರಾಫಿ ಬೇಡ, ನಂಗೆ ಅದು ಬೇಡ, 50 ಲಕ್ಷನೂ ಬೇಡ, ಅವರೇ ಎತ್ಕೊಳ್ಳಿ, ನಾನು ಬಂದು ಕ್ಲಾಪ್ ಹೊಡಿತೀನಿ ಅದು ಇದು ಅಂತೆಲ್ಲ ನೆನ್ನೆ ಎಪಿಸೋಡೆಲ್ಲ ಹೇಳೋರಲ್ಲ, ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನನಗೆ ಬೇಡ, ನಾನು ಡೋರ್ ತೆಗಿರಿ ಹೋಗ್ತೀನಿ, ನಾನು ಬಿಗ್ ಬಾಸಿಗೆ ನಾಯಿಡಿ ಪೀಡಿ ಉಗ್ದವ್ರೆ, ಆಮೇಲೆ ಕನ್ಫೆಷನ್ ರೂಮಿಗೆ ಕರೆಸ್ಬಿಟ್ಟು ಶಿಶಿರ್ ಅವ್ರ ಕೈಯಲ್ಲಿ ಕರೆಸ್ಬಿಟ್ಟು ಅಲ್ಲಿ ಸ್ವಲ್ಪ ಕಾಮ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡೋದ್ರಲ್ಲಿ ಮಾತಾಡಿದ್ರು ಮಾತಾಡಿರುವ ಬಿಗ್ ಬಾಸ್ ಗೊತ್ತಿಲ್ಲ, ಯಾಕಂದರೆ ಅದನ್ನ ಅವೆಲ್ಲೂ ಕೂಡ ಬ್ರಾಡ್ಕಾಸ್ಟ್ ಮಾಡಿಲ್ಲ. ಅಲ್ಲೇನು ಮಾತಾಡಿದ್ರು ಅವ್ರ ಜೊತೆಗೆ ಅಂತ, ಅವರಂತೂ ಆ ಟೀ ಶರ್ಟ್ ಎಲ್ಲ ಬಿಚ್ಕೊಂಡು ಬನ್ನಿನಲ್ಲಿ ಕೂತ್ಕೊಂಡು ಆಮೇಲೆ ಮತ್ತೆ ಹಾಕೊಂಡು ಅಲ್ಲೂ ಬೈದವ್ರು ಅಂತ ಕಾಣ್ತದೆ. ನನ್ನ ಪ್ರಕಾರ ಬಿಗ್ ಬಾಸಿಗೆ ಅಲ್ಲಿ ಬೈದಿರ್ತಾರೆ, ಏನೋ ನಾಟೆಡ್ ಆಕರ್ಸ್ ಇದ್ದಾರೆ ಅಲ್ಲಿ ಕನ್ಫೆಷನ್ ರೂಮಿಗೆ ಅಂತ. ಅರೌಂಡ್ 1-2 ಅವರು ಕೂತ್ಕೊಂಡಿದ್ರು ಅಂತ ಕಾಣ್ತದೆ ಅಲ್ಲೇ ಅವರು ಕಾಮಿಡನ್ ಆಗಿದ್ದಕ್ಕೆ ಗೊತ್ತಿಲ್ಲ, ಅವ್ರಿಗೆ ಬೈದಿರು ಬೈದಿರ್ತಾರೆ ಅನ್ನೋ ಅದು ಬ್ರಾಡ್ಕಾಸ್ಟ್ ಆಗಿಲ್ಲ ಅಷ್ಟೇ. ಒಟ್ಟಲ್ಲಿ ಬಿಗ್ ಬಾಸ್ಗಂತೂ ಒಂಥರ ಫುಲ್ ಟೋಲ್ ತಗೊಂತಿದ್ದಾರೆ, ಸಿಕ್ಕಂಗೆ ಬೈತಾ ಇದ್ದಾರೆ. ಸೊ ಅದೊಂದು ಮೇನ್ ರೀಸನ್ ಇರುತ್ತೆ ಈಚೆ ಕಡೆ ಬರೋದಕ್ಕೆ. ಆ್ಯಂಡ್ ಜಗಳ ಇವ್ರು ಹೋಗ್ಬೇಕಾದ್ರೆ ನಾನು ಹೋಗ್ತೀನಿ ನನ್ನ ಜೊತೆ ಇನ್ನೊಬ್ಬರನ್ನೂ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಸ್ಟ್ರಾಟಜಿನೇ ಇದ್ರು ಅವರು. ಅದು ಅವ್ರಿಗೂ ಕೂಡ ಗೊತ್ತಿತ್ತು, ಪ್ಲೇಯರ್ಸ್ಗೂ ಕೂಡ ಅಲ್ಲಿ ಗೊತ್ತಿತ್ತು, ಕಾಂಪಿಟೇಟರ್ಸ್ಗೂ ಕೂಡ. ರಂಜಿತ್ ನೆನ್ನೆ ಎಪಿಸೋಡಲ್ಲಿ ಏನು ತಿಂದುಬಿಟ್ಟು ಹೋಗೋನು ಕಾಣಿಸ್ತಾವನಿವನು ಅಂತ ಆ ಥರ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ರು ನೆನ್ನೆ. ಸೊ ತಿಂದುಬಿಟ್ಟು ಹೋಗೋವನಿಗೆ ಅಂದರೆ ಹೊಡೆದ್ಬಿಟ್ಟು ತುಳಿತೀನಿ ಹಾಕೊಂಡು ಅದು ಇದು ಅಂತೆಲ್ಲ ಅವ್ರ ಬಾಯಿಂದ ಆಲ್ರೆಡಿ ಬಂದಿದೆ, ನನಗೇನಿಲ್ಲ ಹಾಕೊಂಡು ತುಳಿತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ನೋಡೋಣ ಏನಾಗುತ್ತೆ ಅಂತ. ರಂಜಿತ್ ಅವರು ಸಿಕ್ಕಾಪಟ್ಟೆ ಪ್ರವಾಕ್ ಆಗಿದ್ದಾರೆ, ಹೊಡಿಬೇಕು ಅಂತಲೇ ಪ್ರವಾಕ್ ಆಗಿದ್ರು ಲಾಸ್ಟ್ ಎಪಿಸೋಡಲ್ಲೇ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಒಟ್ಟಲ್ಲಿ ಇವರು ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹೋಗೋದ್ರ ಜೊತೆಗೆ ಒಬ್ಬರ ಕರ್ಕೊಂಡು ಹೋಗೋಣ ಅನ್ನೋ ಸ್ಟ್ರಾಟಜಿನೂ ಕೂಡ ಇರ್ಬೋದು. ಆ್ಯಂಡ್ ಅಲ್ಲೆಲ್ಲರಿಗೂ ಗೊತ್ತಲ್ವಾ, ಹೇಳ್ತಾ ಇದ್ರಲ್ವಾ, ಹೊಡೆದ್ಬಿಟ್ಟು ಹೊಡೆಸ್ಕೊಂಬಿಟ್ಟು ಹೀರೋ ಆಗಬೇಕು ಅನ್ನೋ ಒಂದು ಸ್ಟ್ರಾಟಜಿ ಇಟ್ಕೊಂಡಿರಬೇಕು ಜಗ್ಗಿಯವರು ಅಂತ. ಗೊತ್ತಿಲ್ಲ ಏನೇನು ಸ್ಟ್ರಾಟಜಿಗಳು ಒಬ್ಬೊಬ್ರದ್ದು ಒಂದೊಂದು ತಲೆಯಲ್ಲಿ ಇರು. ಒಟ್ಟಿನಲ್ಲಿ ಒಬ್ಬೊಬ್ರಿಗೆ ಜಗ್ಗಿ ಪರ್ಫೆಕ್ಟ್ ಇರಲ್ಲ, ಅವ್ರು ಸಖತ್ತಾಗೆ ಆಡ್ತಾವ್ರೆ,
ಇಂಥವ್ರು ಬೇಕು ಗುರು ಅಂತ ಅನ್ಸುತ್ತೆ, ಬಿಗ್ ಬಾಸ್ ಮನೆಯಲ್ಲಿ ಇಂಥವ್ರು ಇರಬೇಕು ಅಂತ ಅನ್ಸುತ್ತೆ. ಕೆಲವರಿಗೆ ಏನು ಗುರು ಈ ಒಂದು ಓವರ್ ಆಯ್ತೈತೆ ಅಂತ ಅನಿಸುತ್ತೆ. ಮೆಜಾರಿಟಿ ನನ್ನ ಪ್ರಕಾರ ಜಗ್ಗಿ ಇರಬೇಕು ಅಂತ ಅನ್ಕೊಳೋರು, ಯಾಕಂದರೆ ಎಂಟರ್ಟೈನ್ಮೆಂಟು ಜಗ್ಗಿ ಇದ್ರೆ ಎಂಟರ್ಟೈನ್ಮೆಂಟಲ್ಲಿ, ಇನ್ನು ಜಗ್ಗಿ ಇಲ್ಲಾಂದರೆ ಎಂಟರ್ಟೈನ್ಮೆಂಟ್ ಇಲ್ಲ. ಬಿಗ್ ಬಾಸ್ಗೆ ನೋಡಿ ಉಗಿದಾರೆ ಅಂದರೆ ಆಲ್ಮೋಸ್ಟ್ 3 ವಾರ ಬಿಗ್ ಬಾಸ್ಗೆ ಉಗಿದಾರೆ ಗುರು. ಏನೋ ಒಂದ್ಸಲಿ ಉಗಿಯೋದು 2 ಸಲ ಉಗಿಯೋದು ಓಕೆ, ಬಟ್ 3 ವಾರನೂ ಬಂದಾಗಿಂದ ಬಿಗ್ ಬಾಸಿಗೆ ಉಗಿತಾ ಇದ್ದಾರೆ ಅಂತ ಅಂದರೆ ನಿನ್ನ ಶೋ ನೀನೇ ನಡೆಸ್ಕೊ ಲಿಟ್ರಲ್ಲಿ ಗುರು. ಯಾರು ಈ ಥರ ಈ ರೇಂಜಿಗೆಲ್ಲ ಹೋಗೋದಿಲ್ಲ. ನನ್ನ ಪ್ರಕಾರ ಇನ್ನು ಮುಂದೆ ಬರೋವಂಥ ಕಂಟೆಸ್ಟೆಂಟ್ಗಳು ಕೂಡ ನೆಕ್ಸ್ಟ್ ಸೀಸನ್ ಆಗಿರಲಿ ಅದರ ನೆಕ್ಸ್ಟ್ ಸೀಸನ್ ಆಗಿರಲಿ ಈ ಥರ ಸಾಲಿಡ್ ಆಗಂತೂ ಈ ಥರ ಒಂಥರ ತಲೆಯಲ್ಲಿ ಏನು ಬರುತ್ತೋ ಪಟ್ಟಣ ಹೇಳೋವಂಥವ್ರಂತೂ ಖಂಡಿತ ಇರಲ್ಲ ಅಂತ ಕಾಣಿಸುತ್ತೆ. ಬಿಗ್ ಬಾಸ್ ಆರ್ಡರ್ಗಳನ್ನೇ ಒಬ್ಬೇ ಮಾಡದೇ ಇರುವಂಥ ಒಬ್ಬ ಕಂಟೆಸ್ಟೆಂಟು. ಸೊ ನೀವು ಕಾಮೆಂಟ್ ಎಲ್ಲ ಹಾಕಿ ನಿಮಗೆ ಏನು ಅನ್ನಿಸ್ತು ಈ ಕನ್ಫರ್ಮೇಷನ್ ಅಂತ ಜರ್ಸಿ ಮ್ಯಾಚ್ ಆಗಿರೋದ್ರಿಂದ ಶರ್ಟು ಸಾರಿ ಜರ್ಸಿನೂ ಅಲ್ಲ ಶರ್ಟು ಅಲ್ಲ ಜಾಕೆಟ್ ಮ್ಯಾಚ್ ಆಗಿರೋದ್ರಿಂದ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸಿಗೋಣ ಒಬ್ಬ.